ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ಎಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ಬ್ ಆಗಿದ್ದೀನಿ. ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಸ್ನೇಹಿತರೆ, ಕೊಲ್ಲಾಪುರದಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ. ದೇವಸ್ಥಾನದ ಸುತ್ತ ಅಷ್ಟೇ ನಾನು ಕ್ಯಾಮ್ರಾ ಯೂಸ್ ಮಾಡ್ಬೋದು, ಹಾಗಾಗಿ ವಾಯ್ಸನ್ನು ಬ್ಯಾಕ್ಗ್ರೌಂಡಲ್ಲಿ ಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಭಾರತದಲ್ಲಿ ಐಶ್ವರ್ಯ ಮತ್ತು ಸಂಪತ್ತಿನ ದೇವತೆ ಅಂತ ಹೇಳಿದ್ರೆ ಅದು ತಾಯಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ನೆಲೆಸಿರುವಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಕೊಲ್ಲಾಪುರ. ನಮಗೆ ಕರ್ನಾಟಕದ ಗಡಿ ಭಾಗಕ್ಕೆ ಹೊಂದ್ಕೊಂಡಿರುವಂಥ ಒಂದು ಜಿಲ್ಲೆ ಅದು. ನಾವು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದಂಗೆ ಒಂದು 50-100 ಕಿಲೋಮೀಟ್ರಲ್ಲೇ ಸಿಗುತ್ತೆ ಈ ಕೊಲ್ಲಾಪುರ ಕ್ಷೇತ್ರ. ಸ್ನೇಹಿತರೆ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರತಿಯೊಂದು ಮಾಹಿತಿ ಕತೆ ಹೇಳೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮ ಅರುಣ್, ಟ್ರಾವೆಲಿಂಗ್ ಟ್ರಕ್ಕರ್. ಸ್ನೇಹಿತರೆ, ವಿಡಿಯೋನ ಕೊನೆವರೆಗೂ ನೋಡಿ, ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಹಾಗೆ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೆ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಕೊಲ್ಲಾಪುರ ಲಕ್ಷ್ಮೀ ದೇವಸ್ಥಾನ ಒಂದು ಸುತ್ತು ಹಾಕಿ ಬರೋಣ. ಸ್ನೇಹಿತರೆ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಬಾರಿ ಹೋಗಿ ಎರಡು ಥರ ವಿಡಿಯೋ ಕವರೇಜ್ ಮಾಡಿದ್ದೀನಿ. ಅಂದರೆ ನೈಟಲ್ಲಿ ಕೂಡ ಆ ಲೈಟ್ಸಲ್ಲಿ ಭಾಳ ಅದ್ಭುತವಾಗಿ ಕಾಣುತ್ತೆ ದೇವಸ್ಥಾನ, ಬೆಳಗ್ಗೆನಲ್ಲಿ ಇನ್ನೂ ಅದ್ಭುತವಾಗಿ ಕಾಣುತ್ತೆ. ಹಾಗೆ ಸ್ನೇಹಿತರೆ, ಭಾರತದಲ್ಲಿರ್ತಕ್ಕಂಥ 108 ಶಕ್ತಿಪೀಠಗಳಲ್ಲಿ ಒಂದು ಶಕ್ತಿಪೀಠ ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ. ತಾಯಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಲ್ಲಿ ಮಹಾಲಕ್ಷ್ಮಿ ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳಿ ಹೇಳ್ತಾರೆ. ಸ್ನೇಹಿತರೆ, ಈ ದೇವಸ್ಥಾನ ಬಂದದ ಬಗ್ಗೆ ಹೇಗೆ, ಹಾಗೆ ಮಹಾಲಕ್ಷ್ಮಿ ನೆಲೆಸಿದ ಬಗ್ಗೆ ಹೇಗೆ, ಪ್ರತಿಯೊಂದು ತಿಳಿತಾ ಹೋಗೋಣ. ಬನ್ನಿ. ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿನ ಅಂಬಾಬಾಯಿ ಅಂತ ಹೇಳಿ ಕರೀತಾರೆ. ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥ ಭೃಗು ಮಹರ್ಷಿಗಳು ಏನು ಮಾಡ್ತಾರೆ, ಒಮ್ಮೆ ಮಹಾವಿಷ್ಣುನ ಭೇಟಿಯಾಗೋದಕ್ಕೋಸ್ಕರ ವೈಕುಂಠಕ್ಕೆ ಹೋಗ್ತಾರೆ. ಆಗ ಮಹಾವಿಷ್ಣು ಭೃಗು ಮಹರ್ಷಿಗಳನ್ನು ಗಮನಿಸೋದಿಲ್ಲ, ಮಹಾವಿಷ್ಣು ನಿದ್ದೆಯಲ್ಲಿರ್ತಾರಂತೆ. ಆಗ ಕೋಪಗೊಂಡಂಥ ಭೃಗು ಮಹರ್ಷಿ ಮಹಾವಿಷ್ಣುನ ಒದಿತಾರೆ. ಒಕ್ಕಲು ಮೇಲೆ ಒದ್ದಾಗ ಏನಾಗತ್ತೆ, ಮಹಾವಿಷ್ಣು ಎದ್ದುಬಿಟ್ಟು ಕೋಪಗೊಳ್ಳದೆ ಭೃಗು ಮಹರ್ಷಿಗಳನ್ನು ಸಮಾಧಾನ ಮಾಡಿ, ತಪ್ಪಾಯಿತು ಅಂತ ಹೇಳಿ, ನಿಮ್ಮ ಕಾಲ್ಗೇನಾದರೂ ಏಟಾಯಿತಾ ಅಂತೆಲ್ಲ ಈ ಥರ ಎಲ್ಲ ವಿಚಾರಿಸ್ಕೊಂಡು ಅವ್ರನ್ನ ಒಳ್ಳೆ ಥರದಲ್ಲಿ ಟ್ರೀಟ್ ಮಾಡ್ತಾರಂತೆ. ಇದನ್ನು ನೋಡಿದಂಥ ಮಹಾಲಕ್ಷ್ಮಿ ಕೋಪಗೊಂಡು ಅಲ್ಲಿಂದ ಬಂದು ಕೊಲ್ಲಾಪುರದಲ್ಲಿ ಶಾಶ್ವತವಾಗಿ ನೆಲೆಸಿದ್ಲು ಅಂತ ತಾಯಿ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಂಥ ಮಹಾವಿಷ್ಣು ಮಹಾಲಕ್ಷ್ಮಿನ ಕನ್ವಿನ್ಸ್ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾರಂತೆ, ಆದರೆ ಮಹಾಲಕ್ಷ್ಮಿ ಒಪ್ಪೋದಿಲ್ಲ. ಹಾಗಾಗಿ ಮಹಾವಿಷ್ಣು ತಿರುಪತಿಯಲ್ಲಿ ವೆಂಕಟೇಶ್ವರನಾಗಿ ಹೋಗಿ ಸ್ಥಾಪಿತರಾಗಿರೋದು, ನೆಲೆಸಿರೋದು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷ ನಿಮಗೆ ತಿರುಪತಿಯಿಂದ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ಒಂದು ರೇಷ್ಮೆ ಸೀರೆ ಬರುತ್ತೆ. ಇದು ಇವತ್ತಿಗೂ ಆಗ್ತಾ ಇದೆ, ಇವತ್ತಿಗೂ ನಡೀತಾ ಇರೋವಂಥ ಒಂದು ಪದ್ಧತಿ ಇದು. ಹಾಗೆ ಹೇಳ್ತಾರೆ, ನೀವು ಕೊಲ್ಲಾಪುರದ ಮಹಾಲಕ್ಷ್ಮಿ ದರ್ಶನ ಮಾಡಿದೆ, ತಿರುಪತಿ ಬಾಲಾಜಿ ದರ್ಶನ ಮಾಡಿದ್ರೆ ಅದು ದರ್ಶನ ಅಪೂರ್ಣ ಅಂತ ಹೇಳಿ ಹೇಳ್ತಾರೆ. ಸ್ನೇಹಿತರೆ, ಮುಂಚೆ ಇಲ್ಲಿ ಕೊಲ್ಲಾಸುರ ಅನ್ನೋಬ್ಬ ರಾಕ್ಷಸ ಇದ್ದನಂತೆ. ಆ ರಾಕ್ಷಸನ ಸಂಹಾರ ಮಾಡಿದ್ದು ತಾಯಿ ಮಹಾಲಕ್ಷ್ಮಿ. ಹಾಗಾಗಿ ಕೊಲ್ಲಾಸುರನ ಹೆಸರು ಮೇಲೆ ಇವತ್ತು ಈ ಕ್ಷೇತ್ರಕ್ಕೆ ಕೊಲ್ಲಾಪುರ ಅಂತ ಹೆಸರು ಬಂದಿದೆ ಅಂತ ಕೂಡ ಒಂದು ಕತೆ ಹೇಳತ್ತೆ. ಈ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ ಬಹಳ ಸುಂದರವಾಗಿದೆ. ಈ ಆಕರ್ಷಕ ದೇವಸ್ಥಾನವನ್ನು 7ನೇ ಶತಮಾನದಲ್ಲಿ ಚಾಲುಕ್ಯ ವಂಶದ ಕರ್ಣದೇವ ಅನ್ನೋ ರಾಜ ನಿರ್ಮಿಸಿದ ಅಂತ ಕೂಡ ಒಂದು ಶಾಸನದ ಪ್ರಕಾರ ಹೇಳಲಾಗತ್ತೆ. ಪ್ರಳಯ ಕಾಲದಲ್ಲಿ ಶಿವ ಕಾಶಿ ಕ್ಷೇತ್ರವನ್ನು ಕಾಪಾಡಿದ ಹಾಗೆ ತಾಯಿ ಮಹಾಲಕ್ಷ್ಮಿ ತನ್ನ ಕೈಗಳಿಂದ ಕೊಲ್ಲಾಪುರ ಕ್ಷೇತ್ರವನ್ನು ಎತ್ತಿ ಹಿಡಿದು ಕಾಪಾಡಿದ್ಲು ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ಈ ಕ್ಷೇತ್ರಕ್ಕೆ ಕರವೀರ ಕ್ಷೇತ್ರ ಅಂತಲೂ ಕೂಡ ಕರೀತಾರೆ. ಶಿವಭಕ್ತರಾದ ಅಗಸ್ತ್ಯರು ಕಾಶಿ ಕ್ಷೇತ್ರಕ್ಕೆ ಸಮನಾದ ಇನ್ನೊಂದು ಕ್ಷೇತ್ರವನ್ನು ಸೂಚಿಸಲು ಈಶ್ವರನ ಮಹಾಶಿವನ ಹತ್ರ ಪರಶಿವನ ಹತ್ರ ಕೇಳಿದಾಗ ಪರಶಿವನು ಕೊಲ್ಲಾಪುರ ಕ್ಷೇತ್ರವನ್ನು ಸೂಚಿಸ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಕೊಲ್ಲಾಪುರದ ಮಹಾಲಕ್ಷ್ಮಿ ದರ್ಶನ
ಕಾಶಿ ಕ್ಷೇತ್ರದ ಮಹಾಶಿವನ ದರ್ಶನಕ್ಕೆ ಸಮನಾದದ್ದು ಅಂತ ಕೂಡ ಪರಶಿವನು ಹೇಳ್ತಾರಂತೆ. ಇಲ್ಲಿ ಮಹಾಲಕ್ಷ್ಮಿಗೆ 5 ಬಾರಿ ಆರತಿಗಳಾಗುತ್ತೆ, ಹಾಗೆ ಮಟಮಟ ಮಧ್ಯಾಹ್ನದಲ್ಲಿ 12 ಗಂಟೆ ಸಮಯದಲ್ಲಿ ಮಂಗಳಾರತಿ ಕೂಡ ನಡೆಯುತ್ತೆ. ಇದೊಂದು ವಿಶೇಷ ಆಗಲಿ. ಸ್ನೇಹಿತರೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಸುಮಾರು 6 ಅಡಿ ಎತ್ತರದ ವೇದಿಕೆ ಇದೆ. ಆ ವೇದಿಕೆ ಮೇಲೆ 2 ಅಡಿ ಎತ್ತರದ ಪೀಠ, ಆ ಪೀಠದ ಮೇಲೆ 3 ಅಡಿ ಎತ್ತರದ ಅಮ್ಮನ ವಿಗ್ರಹ, ಬಹಳ ಸುಂದರವಾಗಿರತಕ್ಕಂಥ, ಬಹಳ ಆಕರ್ಷಣೀಯಾಗಿರತಕ್ಕಂಥ ಒಂದು ಮಹಾಲಕ್ಷ್ಮಿ ವಿಗ್ರಹ. ಈ ವಿಗ್ರಹವನ್ನು ಸ್ನೇಹಿತರೆ ಸುಮಾರು 5-6 ಸಾವಿರ ಹಳೆಯ ಪುರಾತನ ವಿಗ್ರಹ ಅಂತ ಹೇಳಲಾಗತ್ತೆ. ಸುಮಾರು 40 ಕೆಜಿ ತೂಕ ಇರುವಂಥ ಮಹಾಲಕ್ಷ್ಮಿ ವಿಗ್ರಹ. ಸ್ನೇಹಿತರೆ, ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಜೊತೆಗೆ ದೇವಸ್ಥಾನದ ಆವರಣದಲ್ಲಿ ಮಹಿಷಾಸುರ ಮರ್ದಿನಿ ದೇವಸ್ಥಾನ ಇದೆ, ವಿಠಲ ರುಕ್ಮಿಣಿ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ವಿಷ್ಣುವಿನ ದೇವಸ್ಥಾನ ಇದೆ, ನವಗ್ರಹ ದೇವಸ್ಥಾನ ಇದೆ, ಸೂರ್ಯ ದೇವಸ್ಥಾನ, ಹಾಗೆ ಅಮ್ಮ ತುಳಜಾಭವಾನಿ ದೇವಸ್ಥಾನ ಕೂಡ ನೀವು ನೋಡಬಹುದು. ಸ್ನೇಹಿತರೆ, ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಜನವರಿ, ಫೆಬ್ರವರಿ ಮತ್ತು ನವಂಬರಲ್ಲಿ ಸೂರ್ಯನ ಕಿರಣಗಳು ಸೀದಾ ತಾಯಿ ಮೇಲೆ ಬೀಳತ್ತೆ. ಅದನ್ನು ನೋಡೋಕ್ಕೆ ಬಹಳ ಅಂದವಾಗಿರತ್ತೆ. ಇದನ್ನು ಕಿರಣೋತ್ಸವ ಅಂತ ಹೇಳಿ ಹಬ್ಬದ ಆಚರಣೆ ಕೂಡ ಮಾಡ್ತಾರೆ ಅಲ್ಲಿ. ಸ್ನೇಹಿತರೆ, ಕುಲ್ಲಾಪುರದ ಮಹಾಲಕ್ಷ್ಮಿಗೆ ಎಲ್ಲ ಕಡೆ, ದೇಶದ ಎಲ್ಲ ಕಡೆಯಿಂದನೂ ಭಕ್ತರಿದ್ದಾರೆ. ಕರ್ನಾಟಕದಿಂದ ಇರ್ಬೋದು, ಮಹಾರಾಷ್ಟ್ರದಿಂದ ಇರ್ಬೋದು, ಈವನ್ ಫಾರಿನ್ ಕಂಟ್ರೀಸಿಂದನೂ ತಾಯಿ ದರ್ಶನಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ತಾಯಿ ನಾವು ಏನೇ ಕೇಳ್ಕೊಂಡ್ರೂ ನೆರವೇರಿಸ್ತಾಳೆ, ತಾಯಿ ಎಲ್ಲವನ್ನು ಕೊಡ್ತಾಳೆ ಅನ್ನೋದು ಒಂದು ನಂಬಿಕೆ ಜನಕ್ಕೆ. ಸ್ನೇಹಿತರೆ, ತುಂಬ ಜನ ಕೇಳೋರು ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳಿ, ಅವರಿಗೋಸ್ಕರ ಈ ಪ್ರಯತ್ನ, ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ, ಸಾಕಷ್ಟು ವಿಡಿಯೋ ಕವರೇಜನ್ನು ಮಾಡಿದ್ದೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳೋದು ಸಮಯ. ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.